ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ರಾಜ್ಯದಲ್ಲಿ ಎರಡನೇ ಹಂತದ ಹಾಗೂ ದೇಶದಲ್ಲಿ ಮೂರನೇ ಹಂತದ ಮತದಾನ ಮುಗಿದಿದೆ. ಈ ಹಂತದಲ್ಲಿ 10 ರಾಜ್ಯಗಳು ಹಾಗೂ 1 ಕೇಂದ್ರಾಡಳಿತ ಪ್ರದೇಶದಲ್ಲಿನ ಒಟ್ಟು 93 ಕ್ಷೇತ್ರಗಳ ಹಣೆ ಬರಹವನ್ನು ಮತದಾರ ಬರೆದಿಟ್ಟಾಗಿದೆ. ಈ ಪೈಕಿ ಗುಜರಾತ್ನ 26 ಕ್ಷೇತ್ರಗಳ ಪೈಕಿ 25, ಕರ್ನಾಟಕದ 14, ಮಹಾರಾಷ್ಟ್ರದಲ್ಲಿನ 11, ಉತ್ತರ ಪ್ರದೇಶದ 10, ಮಧ್ಯಪ್ರದೇಶದ 8 ಕ್ಷೇತ್ರಗಳ ಜೊತೆಗೆ ಛತ್ತೀಸ್ಗಢದ 7, ಬಿಹಾರದ 5, ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳದ ತಲಾ 4, ಗೋವಾದ 2 ಹಾಗೂ ದಾದ್ರಾ ನಗರ್ ಹವೇಲಿ ಮತ್ತು ದಯುದಾಮನ್ ಕ್ಷೇತ್ರಗಳ ಚುನಾವಣೆ ಮುಕ್ತಾಯ ಆಗಿದೆ. ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಶೇಕಡ 40% ಮತದಾನ ಮುಗಿದಿತ್ತು. ಆ ಬಳಿಕ ಮತದಾರರಲ್ಲಿ ಅಂಥ ಉತ್ಸಾಹ ಏನೂ ಕಂಡುಬರಲಿಲ್ಲ. 5 ಗಂಟೆಯ ಹೊತ್ತಿಗೆ ಒಟ್ಟು ಮತದಾನದ ಪ್ರಮಾಣ ಶೇಕಡ 60.19% ಈ ಪೈಕಿ ಅಸ್ಸಾಂ ಶೇಕಡ 74.86% ಮತದಾನ ಆಗಿದ್ರೆ ಬಿಹಾರಲ್ಲಿ 56.01% ಛತ್ತೀಸ್ಗಢ 66.87%, ದಿಯುದಾಮನ್ನಲ್ಲಿ 65.23%, ಗೋವಾದಲ್ಲಿ 72.52%, ಗುಜರಾತಲ್ಲಿ 55.22%, ಕರ್ನಾಟಕದಲ್ಲಿ 66.05%, ಮಧ್ಯಪ್ರದೇಶದಲ್ಲಿ 62.28%, ಮಹಾರಾಷ್ಟ್ರದಲ್ಲಿ 53.4%, ಉತ್ತರ ಪ್ರದೇಶದಲ್ಲಿ 55.13%, ಪಶ್ಚಿಮ ಬಂಗಾಳದಲ್ಲಿ 73.93% ಮತದಾನ ಆಗಿತ್ತು. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ರಾಜ್ಯದ ಘಟಾನುಘಟಿಗಳ ಭವಿಷ್ಯ ನಿರ್ಧಾರವಾಗುವುದಲ್ಲದೆ ದೇಶದ ಗೃಹಮಂತ್ರಿಯ ಹಣೆ ಬರಹ ಕೂಡ ಮತಪೆಟ್ಟಿಗೆಯನ್ನು ಸೇರಿದೆ. ಹಾಗಾದ್ರೆ ಈ ಬಾರಿಯ ಚುನಾವಣೆ ಹೇಗಿತ್ತು, ನಮ್ಮ ರಾಜ್ಯದಲ್ಲಿ ಜಿದ್ದಾಜಿದ್ದಿ ಹೇಗಿತ್ತು ಅನ್ನೋದರ ಜೊತೆಗೆ ಈ ಚುನಾವಣೆ ಎರಡೂ ರಾಜಕೀಯ ಕೂಟಗಳಿಗೆ ಎಷ್ಟು ಮುಖ್ಯ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೇ, ಭಾರತದ ಭವಿಷ್ಯವನ್ನು ನಿರ್ಧರಿಸುವ 2024 ಚುನಾವಣೆಯ ಮೂರನೇ ಹಂತದ ಮತದಾನ ಮುಕ್ತಾಯ ಆಗಿದೆ. ಈ ಹಂತದಲ್ಲಿ 17.24 ಕೋಟಿ ಮತದಾರರ ಪೈಕಿ ಶೇಕಡ 60% ಮಂದಿ ಮತ ಚಲಾವಣೆ ಮಾಡಿದ್ದಾರೆ. ಒಟ್ಟು 93 ಕ್ಷೇತ್ರಗಳ ಭವಿಷ್ಯ ಮತಪೆಟ್ಟಿಗೆಯನ್ನು ಸೇರಿದೆ. ಈ ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಅಂದರೆ 2019 ಬಿಜೆಪಿ ಮೇಲುಗೈಯನ್ನು ಸಾಧಿಸಿತ್ತು. 93 ಕ್ಷೇತ್ರಗಳ ಪೈಕಿ ಒಟ್ಟು 73 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದರೆ ಎನ್ಡಿಎ ಪಕ್ಷಗಳು ಇನ್ನು 8 ಸ್ಥಾನಗಳನ್ನು ಗೆದ್ದುಕೊಂಡಿದ್ರು. ಹೀಗಾಗಿ ಒಟ್ಟು 80 ಸ್ಥಾನಗಳಲ್ಲಿ ಎನ್ಡಿಎ ಇತ್ತು. ಇನ್ನು ಗುಜರಾತಲ್ಲಿ 26 ಕ್ಷೇತ್ರಗಳು, ಕರ್ನಾಟಕದಲ್ಲಿ ಈಗ ಮತದಾನ ನಡೆದ 14 ಕ್ಷೇತ್ರಗಳ ಪೈಕಿ 14 ಕಳೆದ ಬಾರಿ ಬಿಜೆಪಿನೇ ಗೆದ್ದುಕೊಂಡಿತ್ತು. ಈ ಬಾರಿ ಕೂಡ ಇದೇ ಫಲಿತಾಂಶವನ್ನು ಪಡ್ಕೋಬೇಕು ಅಂತ ಬಿಜೆಪಿ, ಈ ಪೈಕಿ ಒಂದಷ್ಟು ಕ್ಷೇತ್ರಗಳನ್ನಾದರೂ ತಮ್ಮ ತೆಕ್ಕೆಗೆ ತಗೋಬೇಕು ಅಂತ ಕಾಂಗ್ರೆಸ್ ಪ್ರಯತ್ನ ಪಟ್ಟಿವೆ. ಆದರೂ ಮತದಾರನ ಒಲವು ಯಾರ ಕಡೆಗೆ ಅನ್ನೋದು ಗೊತ್ತಾಗಬೇಕು ಅಂದರೆ ಜೂನ್ 4 ಕಾಯಲೇಬೇಕು. ಇನ್ನು ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಗುಜರಾತ್ನ ಅಹಮದಾಬಾದ್ ಕ್ಷೇತ್ರದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಕೂಡ ಮತ ಚಲಾವಣೆ ಮಾಡಿದರು. ಬೆಳಗ್ಗೆ 7:30 ಹೊತ್ತಿಗೆ ಮತಗಟ್ಟೆಗೆ ಬಂದ ಪ್ರಧಾನಿ ಮತ್ತು ಗೃಹಮಂತ್ರಿ ತಮ್ಮ ಮತ ಚಲಾವಣೆ ಮಾಡುವುದರ ಜೊತೆಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಮತದಾನ ಮಾಡೋದಕ್ಕೆ ಕರೆಯನ್ನು ಕೂಡ ಕೊಟ್ಟರು. ಇನ್ನು ಕರ್ನಾಟಕದಲ್ಲಿ ಕೂಡ ಚುನಾವಣಾ ಕಣ ರಂಗೇರಿತ್ತು. ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನು ಕಟ್ಟು ಹಾಕೋದಕ್ಕೆ ಕಾಂಗ್ರೆಸ್ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿತು. ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹತ್ಯೆ ಪ್ರಕರಣ ಬಿಜೆಪಿಗೆ ಲಾಭವಾಗತ್ತೆ ಅನ್ನೋ ಹೊತ್ತಲ್ಲಿ ಅದರ ಕಾವನ್ನು ಕಡಿಮೆ ಮಾಡೋದಕ್ಕೆ ಹಾಸನದ ಸಂಸದನ ಪೆನ್ ಡ್ರೈವ್ ಬಿಡುಗಡೆ ಆಯಿತು. ಇದರಿಂದ ಬಿಜೆಪಿಗೆ ಏನೋ ಡ್ಯಾಮೇಜ್ ಆಗುತ್ತೆ ಅಂದ್ಕೊಳ್ಳೋ ಹೊತ್ತಲ್ಲಿ ಈ ಪೆನ್ ಡ್ರೈವ್ ಅನ್ನು ಬಿಡುಗಡೆ ಮಾಡಿಸಿದ್ದು DCM ಅನ್ನೋ ಇನ್ನೂ ಒಂದು ಬಾಂಬ್ ಸಿಡಿತು. ಇವೆರಡೂ ಈಗ ಎರಡೂ ಪಕ್ಷಗಳ ಮೇಲೆ ಹೇಗೆ ಪರಿಣಾಮವನ್ನು ಬೀರಿವೆ ಅನ್ನೋದು ಫಲಿತಾಂಶ ಬಂದ ನಂತರವೇ ಗೊತ್ತಾಗಬೇಕು. ಇನ್ನು ನಮ್ಮ ರಾಜ್ಯದಲ್ಲಿ ಈ ಚುನಾವಣೆ ಸಾಕಷ್ಟು ನಾಯಕರ ಪ್ರತಿಷ್ಠೆಯನ್ನು ಪಣಕ್ಕೊಡ್ಡಿದ ಚುನಾವಣೆ ಅಂತ ಅನ್ನಿಸ್ಕೊಳ್ತು. ಯಡಿಯೂರಪ್ಪ ಹಾಗೂ ಮಗನಿಗೆ ತಮ್ಮ ತಾಕತ್ತನ್ನು ಪ್ರದರ್ಶಿಸಿ ಪಕ್ಷದ ಅಧ್ಯಕ್ಷ ಹುದ್ದೆಯನ್ನು ಮನೆಯಲ್ಲೇ ಇಟ್ಕೊಳ್ಳೋದಕ್ಕೆ ಈ ಚುನಾವಣೆಯಲ್ಲಿ ಹೆಚ್ಚು ಅಭ್ಯರ್ಥಿಗಳ ಗೆಲುವು ಮುಖ್ಯ. ಹಾಗೆ ಮುಖ್ಯಮಂತ್ರಿಯಾಗಿ ಇನ್ನು ಕೆಲ ವರ್ಷಗಳ ಕಾಲ ಮುಂದುವರಿಬೇಕು ಅಂದರೆ ಸಿದ್ದರಾಮಯ್ಯ ಅವರಿಗೆ ಈ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಹೆಚ್ಚು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ತರುವುದು ಮುಖ್ಯ. ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂದರೆ ಕಾಂಗ್ರೆಸ್ ಪಕ್ಷದ ಹೆಚ್ಚಿನ ಸಂಸದರನ್ನು ನಾನು ಗೆಲ್ಲಿಸಿಕೊಂಡು ಬಂದೆ ಅನ್ನೋದನ್ನು ತೋರಿಸೋದು DKಗೆ ಮುಖ್ಯ ಆಗುತ್ತೆ. ಕಲಬುರಗಿಯಲ್ಲಿ ತಮ್ಮ ಅಳಿಯನನ್ನು ಕಣಕ್ಕಿಳಿಸಿರೋ AICC ಅಧ್ಯಕ್ಷರು ತಮ್ಮ ಗೌರವನಲ್ಲಿ ಪಣಕ್ಕಿಟ್ಟಿದ್ದಾರೆ. ಅಲ್ಲಿ ಗೆದ್ದರೆ ಮಾತ್ರ ಅವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಗೌರವ. ಹಾಗೆ ಕರ್ನಾಟಕದ ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ ಮತ್ತು ದಾವಣಗೆರೆ ಹಾಗೂ ಶಿವಮೊಗ್ಗ ಸೇರಿದ ಹಾಗೆ 14 ಲೋಕಸಭಾ ಕ್ಷೇತ್ರಗಳಲ್ಲಿ ತುರುಸಿನ ಸ್ಪರ್ಧೆ ಕಂಡುಬರ್ತಾ ಇತ್ತು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಈ ಬಾರಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಸವಾಲಾದರೆ, ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹಾಗೂ ಕಾಂಗ್ರೆಸ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ನಡುವೆ ಕದನ ಏರ್ಪಟ್ಟಿತ್ತು. ಬಾಗಲಕೋಟೆಯಲ್ಲಿ ಹಾಲಿ ಸಂಸದ PC ಗೌಡರ್ ವರ್ಸಸ್ ಸಂಯುಕ್ತ ಪಾಟೀಲ್ ನಡುವೆ ಸ್ಪರ್ಧೆ ಇದ್ದರೆ,
ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ವರ್ಸಸ್ ರಾಜು ಆಲ್ಗೂರ್ ನಡುವೆ ಕದನ ಉಂಟಾಗಿತ್ತು. ಇನ್ನು ರಾಯಚೂರಲ್ಲಿ ಹಾಲಿ ಸಂಸದ ರಾಜ ಅಮರೇಶ್ವರ ನಾಯಕ್ ಅವರ ವಿರುದ್ಧ ಕಾಂಗ್ರೆಸ್ ನಿವೃತ್ತ ಐಎಎಸ್ ಅಧಿಕಾರಿ ಜಿ ಕುಮಾರ್ ನಾಯಕ್ ಅವರನ್ನು ಕಣಕ್ಕಿಳಿಸಿತು. ಗಡಿನಾಡು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸಚಿವ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಕಣದಲ್ಲಿದ್ದರೆ ಬಿಜೆಪಿಯಿಂದ ಭಗವಂತ್ ಖೂಬಾ ಅವರನ್ನೇ ಮತ್ತೆ ಅಭ್ಯರ್ಥಿಯನ್ನಾಗಿ ಮಾಡಲಾಗಿತ್ತು. ಕೊಪ್ಪಳದಲ್ಲಿ ಬಸವರಾಜ್ ಕ್ಯಾಪ್ಟರ್ ವರ್ಸಸ್ ರಾಜಶೇಖರ್ ಹೆಟ್ನಾಳ್ ನಡುವೆ ಸ್ಪರ್ಧೆ ಕುತೂಹಲವನ್ನು ಉಂಟು ಮಾಡಿತ್ತು. ಇನ್ನು ಬಳ್ಳಾರಿಯಲ್ಲಿ ಬಿಜೆಪಿಯಿಂದ ಶ್ರೀರಾಮುಲು ಹಾಗೂ ಕಾಂಗ್ರೆಸ್ನಿಂದ ಹಾಲಿ ಶಾಸಕ ಈ ತುಕಾರಾಮ್ ಸ್ಪರ್ಧೆ ಮಾಡಿದರೆ, ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಿಜೆಪಿಯಿಂದ, ಆನಂದಸ್ವಾಮಿ ಗಡ್ಡದೇವರ ಮಠ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಲೋಕಸಭೆಗೆ ಆರಿಸಿ ಬರುವ ವಿಶ್ವಾಸವನ್ನು ತೋರಿಸ್ತಾ ಇದ್ರು. ಇದು ಕರ್ನಾಟಕದ ಕಥೆ. ಆದರೆ ಈ ಚುನಾವಣೆ ಆಡಳಿತಾರೂಢ ಬಿಜೆಪಿಗೆ ತುಂಬಾ ಮಹತ್ವದ ಚುನಾವಣೆ ಕೂಡ. ಗೆಳೆಯರೆ, ಈ 93 ಕ್ಷೇತ್ರಗಳಲ್ಲಿ ಬಿಜೆಪಿ ನಿರೀಕ್ಷಿತ ಫಲಿತಾಂಶವನ್ನ ಗಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇದ್ರೆ ಅವರ ಮ್ಯಾಜಿಕ್ ನಂಬರ್ ಲೆಕ್ಕಾಚಾರಗಳು ಮಿಸ್ ಆಗಿ ಹೋಗುತ್ತವೆ. ಇಲ್ಲಿ ಒಟ್ಟು 94 ಕ್ಷೇತ್ರಗಳಿಗೆ ಮತದಾನ ನಡೀಬೇಕಿತ್ತು. ಆ ಪೈಕಿ ಸುರತ್ ಕ್ಷೇತ್ರದಲ್ಲಿ ಅವಿರೋಧ ಆಯ್ಕೆಯಾದ ಕಾರಣ 93 ಕ್ಷೇತ್ರಗಳಿಗೆ ಮತದಾನ ನಡೆದಿದೆ. ಈ ಪೈಕಿ ಕಳೆದ ಬಾರಿ ಬಿಜೆಪಿ 73 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದರೆ ಎನ್ಡಿಎ ಪಕ್ಷಗಳು ಇನ್ನು 8 ಸ್ಥಾನಗಳನ್ನು ಗೆದ್ದುಕೊಂಡಿದ್ರು. ಹಾಗೆ ಕಳೆದ ಬಾರಿ ಕಾಂಗ್ರೆಸ್ ಪಕ್ಷ 4 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದರೆ ಇಂಡಿ ಕೂಟದ ಪಕ್ಷಗಳು 8 ಕ್ಷೇತ್ರಗಳನ್ನು ತಮ್ಮ ತೆಕ್ಕೆಗೆ ತಗೊಂಡಿತು. ಇನ್ನೆರಡು ಕ್ಷೇತ್ರಗಳಲ್ಲಿ ಪಕ್ಷೇತರರು ಆಯ್ಕೆ ಆಗಿದ್ರು. ಇಲ್ಲಿ ಈ ಬಾರಿ ಕೂಡ ಬಿಜೆಪಿ ಅಷ್ಟೇ ಕ್ಷೇತ್ರಗಳನ್ನು ಉಳಿಸ್ಕೋಬೇಕು. ಆದರೆ ಪರಿಸ್ಥಿತಿ ಅಷ್ಟೊಂದು ಸುಲಭವಾಗಿ ಕಾಣ್ತಾ ಇಲ್ಲ. ಆಡಳಿತಾರೂಢ ಪಕ್ಷಕ್ಕೆ ಸಹಜವಾಗಿ ಒಂದು ಆಡಳಿತ ವಿರೋಧಿ ಅಲ್ಲೇ ಇರುತ್ತೆ. ಜೊತೆಗೆ ಈ ಬಾರಿ ಬೇರೆ ಬೇರೆ ಒಂದಷ್ಟು ಫ್ಯಾಕ್ಟರ್ಗಳು ಕೂಡ ಜೊತೆ ಆಗ್ತಾ ಇವೆ. ಕರ್ನಾಟಕದ ವಿಷಯಕ್ಕೆ ಬಂದರೆ, ಕಳೆದ ಬಾರಿ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನದ್ದು ಶೂನ್ಯ ಸಾಧನೆಯಾಗಿತ್ತು. ಆದರೆ ಈ ಬಾರಿ ಅವರು ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದಾರೆ. ಹೀಗಾಗಿ ಈ ಬಾರಿ 14ಕ್ಕೆ 14 ಕ್ಷೇತ್ರಗಳನ್ನು ಬಿಜೆಪಿ ಬಾಚಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಕೂಡ ಇರಬಹುದು. ಇನ್ನು ಗುಜರಾತಲ್ಲಿ ಕೂಡ 3-4 ಕ್ಷೇತ್ರಗಳಲ್ಲಿ ತೀವ್ರ ಪೈಪೋಟಿ ಈ ಬಾರಿ ಕಂಡು ಬರ್ತಾ ಇದೆ. ಮಹಾರಾಷ್ಟ್ರದ 11 ಸ್ಥಾನಗಳ ಪೈಕಿ ಕಳೆದ ಬಾರಿ ಬಿಜೆಪಿ 4 ಹಾಗೂ ಎನ್ಡಿಎ 3 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿದ್ವು. ಕಾಂಗ್ರೆಸ್ ಶೂನ್ಯ ಸಂಪಾದನೆ ಮಾಡಿತ್ತು. ಆದರೆ ಕಾಂಗ್ರೆಸ್ನ ಜೊತೆಗಿರುವ ಮಿತ್ರ ಪಕ್ಷಗಳು ಕಳೆದ ಬಾರಿಯಲ್ಲಿ 4 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯ ಆಗಿತ್ತು. ಈ ಬಾರಿ ಅಲ್ಲಿ ಕೂಡ ಕಾಂಗ್ರೆಸ್ ಶಕ್ತಿ ಮೀರಿ ಬಿಜೆಪಿಯ ಒಂದಷ್ಟು ಕ್ಷೇತ್ರಗಳನ್ನು ಕಿತ್ತುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದೆ. ಹಾಗೆ ಉತ್ತರ ಪ್ರದೇಶದ 10, ಮಧ್ಯಪ್ರದೇಶದ 9 ಕ್ಷೇತ್ರಗಳಿಗೆ ಮತದಾನ ನಡೆದಿದೆ. ಅಲ್ಲಿ ಕೂಡ ಅಖಿಲೇಶ್ ಯಾದವ್ ಅವರ ಪಕ್ಷ ಯುಪಿಯಲ್ಲಿ, ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬಿಜೆಪಿಯಿಂದ ಈ ಬಾರಿ ಒಂದೆರಡನ್ನಾದರೂ ಕಿತ್ತುಕೊಳ್ಳೋದಕ್ಕೆ ಭಾರಿ ಪ್ರಯತ್ನ ಪಡ್ತಾ ಇವೆ. ಹಾಗೆ ಪಶ್ಚಿಮ ಬಂಗಾಳದ 4 ಕ್ಷೇತ್ರಗಳ ಪೈಕಿ ಕಳೆದ ಬಾರಿ ಬಿಜೆಪಿ 1 ಕ್ಷೇತ್ರವನ್ನು ಗೆದ್ದಿತ್ತು. ಅಸ್ಸಾಂನ 4ರಲ್ಲಿ ಬಿಜೆಪಿ 1, ಗೋವಾದ 2 ಕ್ಷೇತ್ರಗಳ ಪೈಕಿ 1 ಕಳೆದ ಬಾರಿ ಬಿಜೆಪಿ ತನ್ನ ತೆಕ್ಕೆಗೆ ತಗೊಂಡಿತ್ತು. ಈ ಬಾರಿ 93 ಕ್ಷೇತ್ರಗಳ ಪೈಕಿ ಕಳೆದ ಬಾರಿ ಗೆದ್ದಿದ್ದ ಅಷ್ಟೂ ಕ್ಷೇತ್ರಗಳನ್ನು ಉಳಿಸ್ಕೊಳ್ಳೋದು ಬಿಜೆಪಿಗೆ ಅನಿವಾರ್ಯ. ಇಲ್ಲಿ ಹೆಚ್ಚುವರಿಯಾಗಿ ಗೆದ್ದುಕೊಳ್ಳೋದಕ್ಕೆ ಬಿಜೆಪಿಗಂಥ ಅವಕಾಶಗಳು ಕೂಡ ಹೆಚ್ಚಾಗಿ ಕಾಣ್ತಾ ಇಲ್ಲ. ಮಹಾರಾಷ್ಟ್ರದಲ್ಲಿ 4, ಉತ್ತರ ಪ್ರದೇಶದಲ್ಲಿ 2, ಛತ್ತೀಸ್ಗಢದಲ್ಲಿ 1, ಪಶ್ಚಿಮ ಬಂಗಾಳದಲ್ಲಿ 3, ಅಸ್ಸಾಂ ಮೂರು, ಗೋವಾದಲ್ಲಿ 1 ಕ್ಷೇತ್ರ ಬಿಟ್ಟರೆ ಬಿಜೆಪಿ ಹೆಚ್ಚುವರಿಯಾಗಿ ಗೆಲ್ಲೋದಕ್ಕೆ ಬೇರೆಲ್ಲೂ ಚಾನ್ಸ್ ಕಂಡು ಬರ್ತಾ ಇಲ್ಲ. ಹೀಗಾಗಿ ಬಿಜೆಪಿ ಇರೋ ಕ್ಷೇತ್ರಗಳನ್ನು ಉಳಿಸ್ಕೊಳ್ಳೇಬೇಕಾಗುತ್ತೆ. ಇದು ಬಿಜೆಪಿಗೆ 3ನೇ ಹಂತದ ಚುನಾವಣೆಯಲ್ಲಿರೋ ದೊಡ್ಡ ಚಾಲೆಂಜು. ಇದರ ಮೇಲೆ ಈ ಬಾರಿ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳ ಪ್ರಚಾರ, ಗ್ಯಾರಂಟಿಗಳು, ಸ್ಥಳೀಯ ನಾಯಕರ ಪ್ರಭಾವಗಳು, ಆ್ಯಂಟಿ ಇನ್ಕಂಬೆನ್ಸಿ ಇವೆಲ್ಲ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿವೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಹಾಗೆ ಈ ಬಾರಿ ಪ್ರಧಾನಿ ಹಾಗೂ ಆಡಳಿತ ಪಕ್ಷದ ನಾಯಕರ ಭಾಷಣಗಳನ್ನು ಕೇಳಿದರೆ, ಕಳೆದ 5 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿದ ಕೆಲಸಗಳು, ಮೋದಿ ಗ್ಯಾರಂಟಿ ಇದೆಲ್ಲದಕ್ಕಿಂತ ಈ 93 ಕ್ಷೇತ್ರಗಳಲ್ಲಿ ಹಿಂದುತ್ವದ ಪರಿಣಾಮ ಹೆಚ್ಚಿದ್ದ ಹಾಗೆ ಕಂಡುಬಂದಿದೆ. ಹೀಗಾಗಿ ಮೊದಲ ಹಂತದ ಚುನಾವಣೆಯಲ್ಲಿ ಪ್ರಧಾನಿಯ ಭಾಷಣದಲ್ಲಿ ಕೇಳಿಬಂದ ಮೋದಿ ಗ್ಯಾರಂಟಿ ಆಗಲಿ, ಅಭಿವೃದ್ಧಿ ಕಾಮಗಾರಿಗಳ ವಿಷಯ ಆಗಲಿ, ಈ ಚುನಾವಣೆಯಲ್ಲಿ ಹೆಚ್ಚು ಸದ್ದು ಮಾಡಲಿಲ್ಲ. ಇನ್ನು ಕರ್ನಾಟಕದಲ್ಲಿ ಕೂಡ ಈ ಬಾರಿ ನೇಹ ಹತ್ಯೆ ಪ್ರಕರಣ, ಹಾಸನದ ಸಂಸದನ ಪೆನ್ಡ್ರೈವ್ ಪ್ರಕರಣಗಳು ಸದ್ದು ಮಾಡದಷ್ಟು ಬೇರೆ ಯಾವ ವಿಷಯಕ್ಕೂ ಮಹತ್ವ ಸಿಕ್ಕಂತೆ ಕಾಣಲಿಲ್ಲ. ಇನ್ನು ಇಲ್ಲಿ ರಾಜಕಾರಣಿಗಳು, ಅವರ ಭಾಷಣಗಳು, ತಂತ್ರಗಳು, ಕುತಂತ್ರಗಳು ಇವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಮತದಾರ ತಾನು ತನ್ನ ನಿರ್ಧಾರವನ್ನು ಪ್ರಕಟಿಸಿ ಆಗಿದೆ, ಅದು ಮತಪೆಟ್ಟಿಗೆಗಳಲ್ಲಿ ಭದ್ರ ಆಗಿದೆ, ಅದು ಏನು ಅಂತ ಗೊತ್ತಾಗೋದಕ್ಕೆ ಮುಂದಿನ ತಿಂಗಳು 4ನೇ ತಾರೀಖಿನವರೆಗೆ ಕಾಯಬೇಕು. ಹೇಗೂ ಅಂತೂ ರಾಜ್ಯದ ಮಟ್ಟಿಗೆ ಚುನಾವಣೆಗಳು ಮುಗಿದು ಹೋಗಿವೆ. ಹೀಗಾಗಿ ಇನ್ನು ಕ್ಷುಲ್ಲಕ ರಾಜಕಾರಣದಿಂದ ಸ್ವಲ್ಪ ಮುಕ್ತಿ ಸಿಗುತ್ತಾ ನೋಡಬೇಕು. ನಮಗೆ ಮಳೆ ಬಂದಿಲ್ಲ, ಜಲಾಶಯಗಳು ಬತ್ತಿ ಹೋಗ್ತಾ ಇವೆ, ಜನ ರಾಜಕೀಯದ ಒಣಚರ್ಚೆಗಳನ್ನು ಬಿಟ್ಟು ಇನ್ನು ಮುಂದೆ ಹೊಲ ಮನೆಗಳ ಕಡೆ ಯೋಚನೆ ಮಾಡೋದಕ್ಕೆ ಶುರು ಕೂಡ ಮಾಡಬಹುದು. ಇದು ಗೆಳೆಯರೆ ಕರ್ನಾಟಕದಲ್ಲಿ 2ನೇ ಹಂತದ ಮತ್ತು ದೇಶದ 3ನೇ ಹಂತದ ಚುನಾವಣೆ ಹಾಗೂ ಆಡಳಿತಾರೂಢ ಹಾಗೂ ಪ್ರತಿಪಕ್ಷಗಳಿಗೆ ಈ 93 ಕ್ಷೇತ್ರಗಳು ಎಷ್ಟು ಮುಖ್ಯ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆ
ಕೇಳಿ. ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.